ಸರ್ಜಾಪುರ ರಸ್ತೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಅವಾಂತರ ವಿಪ್ರೋ ಕ್ಯಾಂಪಸ್ ಗೆ ಮಳೆ ನೀರು ನುಗ್ಗುತ್ತಿದೆ ಸರ್ಜಾಪುರ ರಸ್ತೆಯಲ್ಲಿರೋ ವಿಪ್ರೋದ ಮುಖ್ಯ ಕಚೇರಿ ವಿಪ್ರೋ ಕಚೇರಿಗೆ ನೀರು ನುಗ್ಗುತ್ತಾ ಇದೆ ಸರ್ಜಾಪುರ ರಸ್ತೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಮಳೆಯಿಂದ ಸಾಕಷ್ಟು ಅವಾಂತರ ಆಗಿದೆ ವಿಪ್ರೋ ಕ್ಯಾಂಪಸ್ ಗೆ ಮಳೆ ನೀರು ನುಗ್ಗುತ್ತಾ ಇದೆ ಸರ್ಜಾಪುರ ರಸ್ತೆಯಲ್ಲಿರೋ ವಿಪ್ರೋದ ಮುಖ್ಯ ಕಚೇರಿ ಸಿದ್ದಾಪುರ ಚೂಡಸಂದ್ರ ಕೆರೆಕೋಡಿ ಒಡೆದ ಎಫೆಕ್ಟ್ ಇದು ಇಡಿ ಸರ್ಜಾಪುರ ರಸ್ತೆಯಲ್ಲಿ ನೀರಿನ ಪ್ರವಾಹ ರಸ್ತೆ ಮೇಲೆ ನೀರು ನಿಂತಿರೋದ್ರಿಂದ ಸವಾರರು ಪರದಾಡ್ತಾ ಇದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು ಈ ಕ್ಷಣಕ್ಕೆ ಬೆಂಗಳೂರಿನಲ್ಲಿ ಬಿಸಿಲಿದೆ ಆದರೆ ನಿರಂತರವಾಗಿ ಮೊನ್ನೆ ರಾತ್ರಿ ಸುರಿದಂತಹ ಮಳೆಗೆ ಬೆಂಗಳೂರಿನ ಪರಿಸ್ಥಿತಿ ತೀರಾ ಹದಗೆಟ್ಟಿದೆ ರಾಜ್ಯದಲ್ಲಿ ಸುರಿಯುತ್ತಿರುವಂತ ಭಾರಿ ಮಳೆಗೆ ಇಡಿ ರಾಜ್ಯವೇ ತತ್ತರಿಸಿದೆ ಬೆಂಗಳೂರು ಕೂಡ ಇದಕ್ಕೆ ಹೊರತಾಗಿಲ್ಲ ಬೆಂಗಳೂರಿನ ಎಲ್ಲ ಬಡಾವಣೆಗಳು ಕೂಡ ಪ್ರವಾಹದ ರೀತಿಯಲ್ಲಿ ಬಡಾವಣೆಗಳಿಗೆ ನೀರು ನುಗ್ಗುತ್ತಿದೆ ನಾನು ಇದೀಗ ಸರ್ಜಾಪುರ ರಸ್ತೆಯಲ್ಲಿದ್ದೇನೆ ಈ ಒಂದು ರಸ್ತೆಯಲ್ಲಿ ಇರತಕ್ಕಂತ ಎಲ್ಲ ಬಡಾವಣೆಗಳು ಕೂಡ ಜಲಾವೃತವಾಗಿದವೆ ಇದು ಸಾಫ್ಟ್ವೇರ್ನ ದೈತ್ಯ ಕಂಪನಿ ಎನಿಸಿಕೊಂಡಿರತಕ್ಕಂತ ವಿಪ್ರೋವನ್ನು ಕೂಡ ಹೊರತಾಗಿಸಿಲ್ಲ ಸರ್ಜಾಪುರ ರಸ್ತೆಯಲ್ಲಿ ಇರತಕ್ಕಂತ ವಿಪ್ರೋದ ಮುಖ್ಯ ಕಚೇರಿಗೆ ಇದೀಗ ನೀರು ನುಗ್ಗುತ್ತಿದೆ ಎಲ್ಲ ಕಡೆಗಳಿಂದಲೂ ಕೂಡ ನೀರು ನುಗ್ಗುತ್ತಾ ಇದೆ ಈ ಒಂದು ಕ್ಯಾಂಪಸ್ನ ಒಳಗಡೆ ಪ್ರವಾಹದ ರೀತಿಯಲ್ಲಿ ನೀರು ಹೋಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ ಇಡೀ ಪ್ರವಾಸದ ಅಂದ್ರೆ ಈ ಒಂದು ಪ್ರವಾಹ ಈ ಒಂದು ವಿಪ್ರೋ ಕ್ಯಾಂಪಸ್ ಅನ್ನು ಆವರಿಸ್ತಾ ಇದೆ ಇದು ದ್ವಾರಬಾಗಿಲು ದ್ವಾರಬಾಗಿಲಿನಲ್ಲಿಯೇ ಈ ರೀತಿಯಾಗಿ ಪ್ರವಾಹದ ರೀತಿಯಲ್ಲಿ ನೀರು ಹರಿತಾ ಇದೆ ಅಂದ್ರೆ ಮೂರ್ನಾಲ್ಕು ಕಡೆಗಳಿಂದಲೂ ಕೂಡ ನೀರು ಹರಿತಾ ಇದೆ ಈಗಾಗಲೇ ಇಡೀ ಕ್ಯಾಂಪಸ್ ಒಳಗಡೆ ನೀರು ನುಗ್ತಾ ಇರೋದ್ರಿಂದ ಸಹಜವಾಗಿ ಇಲ್ಲಿ ಇರತಕ್ಕಂತ ಸಿಬ್ಬಂದಿ ಕೂಡ ಆತಂಕಕ್ಕೆ ಒಳಗಾಗಿದ್ದಾರೆ ಅಂದ್ರೆ ನೀರು ಎಲ್ಲಿ ಅದಕ್ಕೆ ಸ್ಥಳ ಸಿಗುತ್ತೋ ಅಥವಾ ಜಾಗ ಸಿಗುತ್ತೋ ಆ ಕಡೆ ಎಲ್ಲ ಹರಿಯುತ್ತೆ ತಗ್ಗು ಪ್ರದೇಶಗಳತ್ತ ನೀರು ಹರಿತಾ ಇದೆ ಸರ್ಜಾಪುರ ರಸ್ತೆಯಲ್ಲಿ ಇರತಕ್ಕಂತಹ ಈ ಒಂದು ಹಾಲನಾಯಕನಹಳ್ಳಿ ಇರ್ಬೋದು ಚೂಡಸಂದ್ರ ಹಾಗೆಯೇ ಸಿದ್ದಾಪುರ ಕೆರೆಗಳು ಕೋಡಿ ಒಡೆದಿವೆ ಹಾಗಾಗಿ ನೀರು ಪ್ರವಾಹದ ರೀತಿಯಲ್ಲಿ ರಸ್ತೆಗಳ ಮೇಲೆ ಬಡಾವಣೆಗಳ ಮೇಲೆ ಹರಿತಾ ಇದೆ ಅಂದರೆ ಇದೆಲ್ಲದಕ್ಕೂ ಏನು ಮುಖ್ಯವಾಗಿ ಇದ್ದಂಥ ರಾಜಕಾಲುವೆಗಳ ಸ್ಥಿತಿ ಬದಲಾವಣೆ ಆಗಿದೆ ಅವುಗಳ ಸ್ಥಿತಿ ಬದಲಾವಣೆ ಆಗಿರೋದ್ರಿಂದಲೇ ಪಥ ಬದಲಾವಣೆ ಆಗಿರೋದ್ರಿಂದ ಯಾವ್ಯಾವ ಕಡೆ ಮೊದಲು ಹರಿತಾ ಇತ್ತು ಆ ಕಡೆ ಈ ಒಂದು ನೀರು ಹರಿತಾ ಇದೆ ಹಾಗಾಗಿ ವಿಪ್ರೋ ಕ್ಯಾಂಪಸ್ಗೂ ಕೂಡ ಈ ಒಂದು ನೀರು ಇದೀಗ ಹರಿತಾ ಇದೆ ಇದರ ಪ್ರವಾಹ ಕೂಡ ಅಂದರೆ ಇದರ ವೇಗ ಕೂಡ ಇನ್ನಷ್ಟು ಹೆಚ್ಚಾಗೋದ್ರಲ್ಲಿ ಸಂಶಯ ಇಲ್ಲ ಕಾರಣ ಏನಂತಂದರೆ ಮೂರು ಕೆರೆಗಳು ಕೋಡಿ ಹೊಡೆದಿವೆ ಅದಕ್ಕೆ ಹಿಂದೆ ಇರ್ತಕ್ಕಂಥ ಕೆರೆಗಳು ಕೂಡ ಕೋಡಿ ಹೊಡೆದಿದೆ ಇದು ಸಂಜೆ ವೇಳೆಗೆ ಮತ್ತೇನಾದರೂ ಮಳೆ ಬಂತು ಅಂದರೆ ಇನ್ನಷ್ಟು ವೇಗವನ್ನು ಪಡ್ಕೊಳ್ಳುತ್ತೆ ಇಡೀ ಕ್ಯಾಂಪಸ್ ಜಲಾವೃತ ಆಗೇ ಆಗುತ್ತೆ ಹಾಗೆಯೇ ಈಗಾಗಲೇ ಇದನ್ನು ನೀರನ್ನು ಹೊರಗಡೆ ತೆಗೆಯೋದಕ್ಕೆ ಒಂದಷ್ಟು ವ್ಯವಸ್ಥೆಗಳನ್ನು ಸಿದ್ಧತೆಗಳನ್ನು ಬೆಳಗ್ಗೆ ಮಾಡ್ಕೊಳ್ತಿದ್ರು ಈಗ ಯಾವುದನ್ನು ಕೂಡ ಮಾಡ್ತಿಲ್ಲ ಕಾರಣ ಎಷ್ಟೇ ನೀರನ್ನು ಹೊರಹಾಕಿದ್ರೂ ಕೂಡ ನೇರವಾಗಿ ನೀರು ಒಳಗಡೆಗೆ ಹರಿತಾ ಇದೆ ಕ್ಯಾಂಪಸ್ಗೆ ಹಾಗಾಗಿದ್ದೇನೆ ಈ ಒಂದು ವಿಪ್ರೋ ಕ್ಯಾಂಪಸ್ಸು ಕೂಡ ಈಗ ಜಲಾವೃತವಾಗ್ತಾ ಇದೆ ಇಲ್ಲಿ ನೀರು ಹರಿತಾ ಇರೋದ್ರಿಂದ ಸಹಜವಾಗಿ ಇಲ್ಲಿರ್ತಕ್ಕಂಥ ಸಿಬ್ಬಂದಿ ಕೂಡ ಆತಂಕಕ್ಕೆ ಒಳಗಾಗಿದ್ದಾರೆ ಯಾವಾಗ ಮಳೆ ಕಡಿಮೆ ಆಗುತ್ತೋ ಗೊತ್ತಿಲ್ಲ ಇನ್ನೂ ಮೂರ್ನಾಲ್ಕು ದಿನಗಳು ಕೂಡ ಮಳೆ ಹೆಚ್ಚಾಗಿ ಬೀಳುತ್ತೆ ಅನ್ನೋಂತಹ ವರದಿಗಳು ಬರ್ತಾ ಇದೆ ಅಂದರೆ ಈಗ ಸಾಫ್ಟ್ವೇರ್ನ ದೈತ್ಯ ಕಂಪನಿ ಆಗಿರ್ತಕ್ಕಂತಹ ವಿಪ್ರೋ ಕೂಡ ಜಲಾವೃತವಾಗ್ತಾ ಇರುವಂಥದ್ದು ನಮ್ಮ ಕಣ್ಮುಂದೆಯೇ ಕಾಣಿಸ್ತಾ ಇದೆ ಇದು ಇನ್ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅಂತ ಈಗಲೇ ಹೇಳೋದಕ್ಕೆ ಕಷ್ಟ ಆಗಿದೆ ಆದರೆ ಇದು ಇನ್ನೂ ಅಷ್ಟು ಕೂಡ ಇದು ಹೆಚ್ಚಾಗೋದ್ರಲ್ಲಿ ಸಂಶಯವಿಲ್ಲ ಕ್ಯಾಮ್ರಾಮನ್ ರವಿಕುಮಾರ್ ಜೊತೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್